ಅದೇನು ಇದು ಇಟ್ಸ್ ನಾಟ್ ಹಗರಣ ಅಲ್ರಿ. ನಾನು ಅದಕ್ಕೆ ನಾನೇನು ಹೇಳ್ತೀನಿ ಅಂದ್ರೆ ನೋಡಪ್ಪ, ಲೋಕಾಯುಕ್ತಕ್ಕೆ ಯಾಕೆ ದೂರು ಕೊಟ್ಟಿದ್ದೀರಿ? ಅದಾಗಲೇ ಕೆಲವೆಲ್ಲ ಇದರಲ್ಲಿ ರಿಜೆಕ್ಟ್ ಆಗಿದ್ದಾವೆ, ಅದರಲ್ಲಿ ಎ ಸಿ ಬಿ ನಲ್ಲಿ ರಿಜೆಕ್ಟ್ ಆಗಿದ್ದಾವೆ. ಅದನ್ನು ಮತ್ತೆ ಕೊಟ್ಟವ್ರೆ ತಗೊಂಡೋಗಿ, ಅವ್ರದ್ದು ಕೂಡ ಅವ್ರದ್ದು ಕೊಡ್ಬೇಕಲ್ಲ. ಅವ್ರ ಮೇಲೆ ಮಾಡಿದೀವಲ್ರಿ ನಾವು, ಅಲ್ಲಪ್ಪ ಅದ ಅವ್ರು ಮಾಡಿದ್ದಾರಲ್ಲ ನಾವು. ಮೂರುವರೆ ವರ್ಷದಿಂದ ಯಾಕೆ ಸುಮ್ಮನೆ ಇದ್ರು ಹಂಗೆಲ್ಲ ಇದ್ಮೇಲೆ, ದಾಖಲಾತಿಗಳಿದ್ಮೇಲೆ? ಆಯ್ತಪ್ಪ, ಮೂರುವರೆ ವರ್ಷದಿಂದ ಇವರು ವಿರೋಧ ಪಕ್ಷದಲ್ಲಿ ಇದ್ರಲ್ರಿ, ಆ ದಾಖಲಾತಿಗಳೆಲ್ಲ ಇಟ್ಕೊಂಡು ಯಾಕೆ ಮಾಡಲಿಲ್ಲ? ಸಿ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್, ನೀವು ಬರ್ಕೊಳ್ಳಿ. ನಾನು ಚೀಫ್ ಮಿನಿಸ್ಟರ್ ಇರುವಾಗ ಯಾವಾಗ ಅಲಿಗೇಷನ್ ಮಾಡಿದ್ರು ಕೂಡ ಸಿಬಿಐ ಕೊಟ್ಬಿಟ್ಟಿದ್ದೀನಿ. ಇವರು ಒಂದ್ ಕೇಸ್ ಕೊಟ್ಟಿದ್ದಾರೆ ಸಿಬಿಐಗೆ, ಹೇಳಪ್ಪ ನೀವೇ ಹೇಳಿ. ಒಂದೇ ಒಂದ್ ಕೇಸ್ ಸಿಬಿಐ ಕೊಟ್ಟರೆ ತೋರ್ಸ. 2008 13 ಆಮೇಲೆ ಈಗ ಬಂದಿರುವಾಗ ಒಂದ್ ಕೇಸ್ ಸಿಬಿಐ ಕೊಟ್ಟಿದಾರ? ನಾನು ಯಾವ್ಯಾವ ಅಲಿಗೇಷನ್ ಮಾಡಿದ್ರು ಎಲ್ಲ ಸಂದರ್ಭಗಳಲ್ಲೂ ಕೂಡ 8 ಪ್ರಕರಣಗಳಲ್ಲಿ ಸಿಬಿಐ ಕೊಟ್ಟಿದ್ದೀನಿ. ಆಗ ಯಾರಿದ್ರು ಪ್ರೈಮ್ ಮಿನಿಸ್ಟರು? ಮಿಸ್ಟರ್ ಮೋದಿ. ಹಾಗೂ ನಾನು ಭಯ ಪಟ್ಟಿರ್ಲಿಲ್ಲ, ಯಾಕಂದ್ರೆ ಸತ್ಯ ಹೊರಗಡೆ ಬರಬೇಕು. ಡಿ ಕೆ ಸತ್ತೋದ್ನಲ್ಲ ರವಿ, ಏನಾಯ್ತು ರಿಪೋರ್ಟ್ ಏನ್ ಬಂತು? ಇದರಲ್ಲಿ ಗಣೇಶ್ ಎಂತವನ ಗಣಪತಿ ಸತ್ತೋದ್ನಲ್ಲ ಏನ್ ಬಂತು ರಿಪೋರ್ಟು? ಲಾಟ್ರಿ ಟಿಕೆಟ್ ನಲ್ಲಿ, ಒಂದಂಕಿ ಲಾಟ್ರಿ ನಲ್ಲಿ ಏನಾಯ್ತು? ಸಿಬಿಐ ಕೊಟ್ಟಿದೆ, ಏನಾಯ್ತು? ಬಿ ರಿಪೋರ್ಟ್ ಬಂತು. ಅವನು ಎಂತದು ಪರೇಶ್ ಮೆಸ್ತಾ ಏನಾಯ್ತು? ಸಿಬಿಐ ಕೊಟ್ಟಿದೆ. ಇವರು ಯಾವ್ದಾದ್ರು ಒಂದು ಕೊಟ್ಟಿದ್ದಾರೆ ಅಂದ್ರೆ ನಾವು ಮಾಡದಂತ ಅಲಿಗೇಷನ್. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನೋಡಪ್ಪ, ಇವರೇ ನಾನು ಹೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ ಜಡ್ಜ್ ನಾವು ಮಾಡಿರ್ತಕ್ಕಂತ ಅಲಿಗೇಷನ್ಸ್, ಅವ್ರು ಮಾಡಿರ್ತಕ್ಕಂತ ಅಲಿಗೇಷನ್ಸ್ ಎರಡು ಸೇರ್ಸಿ ಅವ್ರು ಕೊಟ್ಬಿಡಿ, ತನಿಖೆ ಮಾಡಿ. ಇಲ್ಲಿವರೆಗೂ ಮಾಡಿಲ್ಲ ನೀವು ತನಿಖೆನ, ಈಗ ನಾವು ಶುರು ಮಾಡಿದ ಮೇಲೆ ಕೊಡಕ್ ಶುರು ಮಾಡಿದ್ದೀನಿ. ನಾವು ಈ ಸುಧಾಕರ್ ಹೇಳ್ಸಿರೋದು ಯಾವಾಗ ಗೊತ್ತಾ? ನಾವು ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಎಂತದು ಪ್ರಜಾ ಧ್ವನಿ ಯಾತ್ರೆ ಮಾಡಕ್ ಶುರು ಮಾಡಿದ್ಮೇಲೆ ಮಾಡಿಸಿರೋದು. ಇದು ಎದುರ್ಕೊಂಡು